ಮಾರ್ದನಿಸಿದ ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗು ಜಿಲ್ಲೆ ಘೋಷಿಸದಿದ್ದರೆ ಬೀದಿಗಿಳಿದು ಉಗ್ರ ಪ್ರತಿಭಟನೆ ಕಾಶಿನಾಥ್ ಕುರನೆ ಹತ್ತು ಹಲವು ದಶಕಗಳಿಂದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಕೂಗಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಹಿನ್ನಡೆಯಾಗುತ್ತಿದ್ದು ಪ್ರತಿ ಬಾರಿ ಜನನಾಯಕರು ಪೊಳ್ಳು ಭರವಸೆ ನೀಡಿ ಜಾರಿಕೊಳ್ಳುವ ನಾಟಕ ಸಾಕು ಕೂಡಲೇ ಜಿಲ್ಲೆ ಘೋಷಿಸದಿದ್ದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡುವಂತೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಕಾಶಿನಾಥ್ ಕುರನೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಚಿಕ್ಕೋಡಿ ಪಟ್ಟಣದಲ್ಲಿ ಆರು ದಿನಗಳಿಂದ ಮಿನಿ ವಿಧಾನಸೌಧದ ಬಳಿ ನಡೆಯುತ್ತಿರುವ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಧರಣಿ ಸತ್ಯಾಗ್ರಹದಲ್ಲಿ ಶನಿವಾರ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಚಿವರು ಸಂಸದರು ಹಾಗೂ ಶಾಸಕರ ಪ್ರಕೃತಿ ದಹಿಸಿ ಆಕ್ರೋಶ ಹೊರಹಾಕಿ ಮಾತನಾಡಿದರು ಸ್ಥಳೀಯ ಶಾಸಕ ಗಣೇಶ್ ಹುಕ್ಕೇರಿ ಸಚಿವ ಸುಧಾಕರ್ ಅವರಿಗೆ ಮನವಿ ನೀಡುವ ಸಂದರ್ಭದಲ್ಲಿ ಜೊತೆಗಿದ್ದು ನಮ್ಮನ್ನು ಗುರುತಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಸಚಿವರು ಕಾರಿನಿಂದ ಇಳಿದು ಮನವಿ ಪತ್ರ ಪಡೆಯುವ ಸಾಮಾನ್ಯ ಜ್ಞಾನವೂ ಇಲ್ಲ ಎಂದು ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಉಗ್ರ ರೂಪ ತಾಳಿತ ಪ್ರತಿಭಟನೆ ಪ್ರತಿಭಟನಾಕಾರರು ಚಿಕ್ಕೋಡಿ ಮಿನಿ ವಿಧಾನಸೌಧದ ಬಳಿ ನಿಪ್ಪಾನಿ ಮುದೋಳ್ ರಸ್ತೆಯ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕೆಲಕಾಲ ರಸ್ತೆ ತಡೆದರು ಸ್ಥಳೀಯ ಶಾಸಕರಾದ ಗಣೇಶ್ ಹುಕ್ಕೇರಿ ಮಹೇಶ್ ಕುಮಟಳ್ಳಿ ಪಿ ರಾಜೀವ್ ಲಕ್ಷ್ಮಣ್ ಸವದಿ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಬೊಬ್ಬೆ ಹೊಡೆದು ಜನಪ್ರತಿನಿಧಿಗಳು ಸತ್ತರು ಎಂದು ಆಕ್ರೋಶ ಹೊರಹಾಕಿದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಶುಕ್ರವಾರದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರ ಆಕ್ರೋಶದಿಂದ ಉಗ್ರ ಪ್ರತಿಭಟನೆಗೆ ನಾಂದಿ ಎಂಬಂತೆ ಗೋಚರಿಸಿತು ನಾವು ಜಿಲ್ಲಾ ಹೋರಾಟ ಸಮಿತಿಯಿಂದ ಈ ಒಂದು ಅವರನ್ನು ಪ್ರಕೃತಿ ದಹನ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಾದರೂ ಅವರಿಗೆ ಸರ್ಕಾರಕ್ಕೆ ಅವರ ಮಟ್ಟದಲ್ಲಿ ಜಿಲ್ಲಾವನ್ನು ಹೋರಾಟ ಮಾಡಕ್ ಜಿಲ್ಲಾ ಸಿಬ್ಬಂದಿಗಳ ಮಾಡಕ್ ಆಗಲಿಲ್ಲ ಅಂದ್ರೆ ಅವರು ಅವರು ಚಿಕ್ಕೋಡಿ ಭಾಗಕ್ಕೆ ಇಲ್ಲ ಅಂತ ತಿಳ್ಕೊತೀವಿ ಅದೇ ರೀತಿ ಈ ಚಿಕ್ಕೋಡಿ ಲೋಕಸಭಾದಲ್ಲಿ ಚಿಕ್ಕೋಡಿ ಜಿಲ್ಲಾ ಮಾಡಕ್ ಇವರು ಎಲ್ಲರ ಜನರ ಪರವಾಗಿ ಮತ್ತು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪರವಾಗಿ ಅವರನ್ನ ಪ್ರಕೃತಿ ದಾನ ಮಾಡ್ತಾ ಇದ್ದೀವಿ ಅವರು ಸಹ ಅವರಿಗೆ ಒಂದು ಸೂಚನೆ ಕೊಡ್ಬೋದಾಗಿತ್ತು ನೀವು ನಮ್ಮ ಹುಡುಗರಿ ನೀವು ಮನವಿ ತಗೋರಿ ಜಿಲ್ಲೆ ಮಾಡ್ರಿ ಅಚ್ಚ ಅಂದಿದ್ರ ನಮಗಿನ ಒಂದು ಖುಷಿಯ ಸಂಗತಿ ಇತ್ತು ಗಣೇಶ ಸಾಹೇಬರು ಸಹ ಯಾಕೆ ಆ ಮಾತು ಹೇಳಿದ್ರ ಅನ್ನೋದು ನಮಗಿನ ಒಂದು ಪ್ರಶ್ನೆ ಮಾರ್ಕ ಆಗಿಬಿಟ್ಟಿದೆ ಶಾಸಕರೇ ಚಿಕ್ಕೋಡಿ ಜಿಲ್ಲೆ ಆದ್ರೆ ನಿಮಗೆ ಅದು ಕ್ರೆಡಿಟ್ ಹೋಗುತ್ತದೆ ಈ ಜಿಲ್ಲಾ ಹೋರಾಟ ಸಮಿತಿಗೆ ಕ್ರೆಡಿಟ್ ಬರೋಲ್ಲ ಅದೇ ರೀತಿ ಹಿಂದುಳಿದ ಎಂಎಲ್ಎ ಅತ್ನಿ ಎಂಎಲ್ಎ ಆಯ್ತು ಕಾಗವಾಡ ಎಂಎಲ್ಎ ಆಯ್ತು ಹುಕ್ಕೇರಿ ಎಂಎಲ್ಎ ಆಯ್ತು ನಿಪ್ಪಾಣಿ ಎಂಎಲ್ಎ ಆಯ್ತು ನೀವು ಸಹ ಏನ್ ಮಾಡ್ತಾ ಇದ್ರಿ ಮಹಾಶಯಗಳೇ ಜಿಲ್ಲಾ ಬಗ್ಗೆ ಪ್ರಸ್ತಾಪ ಮಾಡ್ರಿ ನಿಮ್ಮ ಜನ ಎತ್ತಿ ಹಿಡ್ತಿದೆ ಪ್ರಸ್ತಾಪ ಮಾಡದಿದ್ರೆ ನಿಮ್ಮ ಜನ ತಿಳಿಸ್ಕೊಳ್ತಿದಂತ ಈ ಮಾತಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಇದು ಬಡವರ ಕೂಗೈತಿ ಜಿಲ್ಲಾ ಹೋರಾಟ ಸಮಿತಿ ನೋಡ್ರಿ ನಮಗೇನ್ ಜಿಲ್ಲಾ ಅಂದ್ರೆ ನಮಗೇನ್ ನೀವು ಕೋಟಿ ಗಂಟೆ ಕೊಡೋದ್ರಿ ಇಲ್ಲ ಜಿಲ್ಲಾ ಹೋರಾಟ ಅಂದ್ರೆ ನಿಮಗೆ ಅನುಕೂಲವಾಗೈತಿ ಚಿಕ್ಕೋಡಿ ಸ್ಮಾರ್ಟ್ ಸಿಟಿ ಆಗ್ತೈತಿ ಡೆವಲಪ್ಮೆಂಟ್ ಆಗ್ತೈತಿ ಐವತ್ತು ಲಕ್ಷ ಒಂದು ಐವತ್ತು ಲಕ್ಷ ಐತಿ ಬೆಳಗಾವಿ ಡಿಸ್ಟಿಕ್ ಜನಸಂಖ್ಯೆ ಬೇರೆ ಡಿಸ್ಟಿಕ್ ತಗೋರಿ ಬೆಂಗಳೂರು ಗ್ರಾಮಾಂತರ ತಗೋರಿ ಕೊಡಗು ತಗೋರಿ ಕೊಡಗು ಬರೀ ಒಂಬತ್ತು ಲಕ್ಷ ಜನಸಂಖ್ಯೆ ಐತಿ ಸರ್ ಒಂಬತ್ತು ಲಕ್ಷ ಜನಸಂಖ್ಯೆ ಐತಿ ಅದೇ ಚಿಕ್ಕ ಬೆಳಗಾವಿ ಡಿಸ್ಟಿಕ್ ಐವತ್ತು ಲಕ್ಷ ಐತಿ ಬೆಂಗಳೂರು ಗ್ರಾಮಾಂತರ ಹತ್ತು ಲಕ್ಷ ಜನಸಂಖ್ಯೆ ಐತಿ ಇಲ್ಲಿ ಐವತ್ತು ಲಕ್ಷ ಐತಿ ದಯವಿಟ್ಟು
ನಿಮಗೊಂದು ವಿನಂತಿ ಮಾಡ್ಕೊತೀವಿ. ಈ ಭಾಗದ ಬೆಳವಣಿಗೆ ಆಗಬೇಕಾದ್ರೆ ದಂಡ ಎಷ್ಟು ಹೋಗುತ್ತೆ? ಕೃಷ್ಣಾ ನದಿ ನೀರು 1000 ಟಿಎಂಸಿ ಏರಿತದೆ ವರ್ಷಕ್ಕೆ. ಎಷ್ಟು ನೀರಾವರಿ ಕಾರ್ಯಕ್ರಮ ಹಾಕೊಂಡ್ರಿ ಮಹಾಶಯಗಳೇ? ಅದೇ ಕಾವೇರಿಯಲ್ಲಿ ಬರೀ 200 ಟಿಎಂಸಿ ನೀರು ಹರಿಯುತ್ತದೆ, ಅಲ್ಲಿ ಅವರು ನೀರಾವರಿ ನೋಡ್ಕೊಂಡ್ರಿ. ನಮ್ಮ ಉತ್ತರ ಕರ್ನಾಟಕದ ಎಂಎಲ್ಎಗಳೇ, ಮುಖ್ಯಮಂತ್ರಿಗಳೇ ಮತ್ತು ಸಚಿವರೇ, ಇವತ್ತಿನ ಒಂದು ಮಾತು ಹೇಳ್ತಾ ಇದ್ದೀನಿ. ಚಿಕ್ಕೋಳಿ ಜಿಲ್ಲಾ ಕೆಳಗತ್ತೀವಿ, ಅದರ ಜೊತೆಗೆ ಇನ್ನು ಮುಂದೆ ಉಮೇಶ್ ಕತ್ತಿ ಸಾಹೇಬ್ ಲಾಸ್ಟ್ ಟೈಮ್ ಹೇಳಿದ್ರು,